ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರುಜಿ, 2024 ಏಪ್ರಿಲ್ ತಿಂಗಳಲ್ಲಿ ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ನೋಡಿ, ಸಿಂಹರಾಶಿಯವರಿಗೆ ರವಿ ಸಂಚಾರದ ಕಡೆ ನಾವು ನೋಡೋದಾದರೆ ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರಾಶ್ಯಾಧಿಪತಿಯೇ ರವಿಯಾಗಿರೋದ್ರಿಂದ ಸಿಂಹರಾಶಿಯವರಿಗೆ ಆಗ್ತಕ್ಕಂಥ ಅಶುಭ ಫಲಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಒಂದು ಸಂಚಾರ ಏನಿದೆ ಅಷ್ಟೊಂದು ಶುಭದಾಯಕವಾಗಿಲ್ಲ. ಕಫ, ಉಬ್ಬಸ ರೋಗಗಳು ಪ್ರಾಪ್ತಿಯಾಗುವಂಥದ್ದು, ಅಂದರೆ ಅದರಿಂದ ಪೀಡನೆಗೆ ಒಳಪಡ್ತಾರೆ. ಹಾಗೆ ಪಾಪಬುದ್ಧಿಯಿಂದ ದೈನ್ಯತೆ ಅಂತೇಳಿ, ಅಂದರೆ ನಿಮ್ಮ ಮಾನಸಿಕವಾಗಿ ಯೋಚನೆಗಳಲ್ಲಿ ಏರಿಳಿತಗಳು ಉಂಟಾಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದರೆ ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳಿರುತ್ತೆ, ಅಂದರೆ ಮಕ, ಪುಬ್ಬ, ಉತ್ತರ ಅಂತ ಹೇಳ್ತೇವೆ. ಯಾರೆಲ್ಲ ಮಕ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಈ ತಿಂಗಳ 14ನೇವರೆಗೂ ಅಶುಭ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದ್ರೂ ಸಹ ಅಶುಭ ಫಲಗಳು ಜಾಸ್ತಿ ಅನುಭವಕ್ಕೆ ಬರೋದಿಲ್ಲ, ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ನಕ್ಷತ್ರದ ಆಧಾರದಿಂದ. ಹಾಗೆ ಕೊನೆಯ 3 ದಿನಗಳು ಸಹ ಶುಭದಾಯಕವಾಗಿರುತ್ತೆ. ಆದರೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ 10ರಿಂದ 16ನೇ ತಾರೀಕಿನವರೆಗೂ ಅತ್ಯಂತ ಶುಭದಾಯಕವಾದಂಥ ದಿನಗಳು. ಹಾಗೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳಿಗೆ ಈ ತಿಂಗಳ 1-10ನೇ ತಾರೀಕುವರೆಗೂ ಶುಭದಾಯಕವಾಗಿದ್ದು, ನಂತರದ 27-30 ಏನು 3 ದಿನಗಳಿದೆ ಅದನ್ನು ಸಹ ಶುಭದಾಯಕವಾಗಿರುತ್ತೆ. ಹಾಗೆ ಕುಜನು 7ನೇ ಮತ್ತು 8ನೇ ಅಷ್ಟಮದಲ್ಲಿ ಸಂಚಾರ ಅಂತ ಹೇಳ್ತೀವಿ. ಅಂದರೆ ಕುಜಗ್ರಹವು ಸಹ ಅಷ್ಟೊಂದು ಉತ್ತಮ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಆದರೂ ಸಿಂಹರಾಶಿಯವರಿಗೆ ಯೋಗಕಾರಕ ಕುಜ ಅಂತ ಹೇಳ್ತೀವಿ. ಯೋಗಕಾರಕನಾಗೋದ್ರಿಂದ ಹೇಳ್ತಕ್ಕಂಥ ಅಶುಭ ಫಲಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ನೇತ್ರ ರೋಗಗಳು ಜಾಸ್ತಿ ಆಗ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಹಾಗೂ ಉಷ್ಣ ಪ್ರಕೋಪಿತ ರೋಗಗಳು, ಜ್ವರ, ಮುಖ್ಯವಾಗಿ ಜ್ವರ ಮತ್ತು ನೇತ್ರ ರೋಗ ನಿಮ್ಮನ್ನು ಬಾಧಿಸುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅದರಲ್ಲೂ ಯಾರೆಲ್ಲ ಮಕ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ 10ರಿಂದ 27 ಸ್ವಲ್ಪ ಈ ವಿಷಯಗಳಲ್ಲಿ ಅನಾನುಕೂಲಗಳು ಲಭ್ಯ ಆಗುತ್ತೆ. ಉಳಿದ ದಿನಗಳು ನಿಮಗೆ ಸಾಕಷ್ಟು ಅನುಕೂಲ ತಂದುಕೊಡುತ್ತೆ. ಆದರೆ ಪುಬ್ಬ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ 10ರಿಂದ 27ನೇ ದಿನಾಂಕದವರೆಗೂ ಶುಭದಾಯಕವಾಗಿದ್ದು, ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಉತ್ತರ ನಕ್ಷತ್ರದಲ್ಲಿ ಜನಿಸಿರುವಂಥವರು ಸಹ ಮೊದಲ 10 ದಿನಗಳು ನಿಮಗೆ ಅನುಕೂಲಕರವಾಗಿರುತ್ತೆ, ನಂತರ ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ. ಹಾಗೆ ಬುಧನು ಸಹ 9 ಮತ್ತು 8ರಲ್ಲಿ ಸಂಚಾರ ಅಂತ ಹೇಳ್ತೀವಿ. 9ರಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ರೋಗಗಳಿಂದ ಭಯ ಅಂತ ಹೇಳ್ತೀವಿ, ಅಂದರೆ ನನಗೆ ಏನೋ ಕಾಯಿಲೆ ಬಂದುಬಿಟ್ಟಿದೆ ಅಂತ ನೀವು ಭಯ ಪಡ್ಬೋದು. ಆದರೆ ನೀವು ಎದುರಬಂಥ ಪ್ರಮೇಯ ಇಲ್ಲ. ಹಾಗೆ ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಲಭ್ಯ ಆಗುತ್ತೆ 9ರ ನಂತರ. ಅದರಲ್ಲೂ ಮುಖ್ಯವಾಗಿ ಮಕ ನಕ್ಷತ್ರದವರಿಗೆ ಮೊದಲ 9 ದಿನಗಳು ಅನಾನುಕೂಲ ಇದ್ದರೆ ನಂತರದ ದಿನಗಳು ಶುಭದಾಯಕವಾಗಿ ಇರುತ್ತೆ. ಹಾಗೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ತಿಂಗಳ ಪೂರ್ತಿ, ಅಂದರೆ ನಾವು ಏನು ಸ್ವಲ್ಪ ಅಶುಭ ಫಲಗಳನ್ನು ಹೇಳಿದ್ವಿ ರೋಗ ಭಯ ಅಂಥೇಳಿ, ಅದೂ ಸಹ ಇರೋದಿಲ್ಲ. ನಕ್ಷತ್ರ ಆಗೋದ್ರಿಂದ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಅದೇ ಉತ್ತರ ನಕ್ಷತ್ರದಲ್ಲಿ ಜನಿಸಿರುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು 9ನೇ ತಾರೀಕಿನ ನಂತರ. ಹಾಗೆ ಶುಕ್ರಗ್ರಹವು 8ನೇ ಮತ್ತು 9ನೇ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ. ಈ 8ನೇ 9ನೇ ಸಂಚಾರಗಳಲ್ಲಿ ಸ್ವಲ್ಪ ಅನುಕೂಲಗಳು ಮತ್ತು ಅನಾನುಕೂಲಗಳು ಎರಡೂ ಇರುತ್ತೆ. ಅದರಲ್ಲೂ ಉತ್ತಮವಾದಂಥ ನೋಡೋದಾದರೆ ಭಾಗ್ಯವೃದ್ಧಿ, ಮನೆ, ಅಂದರೆ
ಗೃಹ ತೆಗೆದುಕೊಳ್ಳುವಂಥ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಆದರೆ ಸ್ತ್ರೀ ಸಂಪರ್ಕದಿಂದ ಕೆಲವೊಂದು ತೊಂದರೆಗಳು ಬರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಅದರಲ್ಲೂ ಯಾರೆಲ್ಲ ಮಕರ ನಕ್ಷತ್ರದಲ್ಲಿ ಜನಿಸಿದ್ದೀರಾ, ನಿಮಗೆ ಕೊನೆಯ 6 ದಿನಗಳು ಅಂದರೆ 24-30 ಬಿಟ್ಟರೆ ಉಳಿದಂತೆ 1-24 ಶುಭದಾಯಕವಾಗೇ ಇದೆ. ಪ್ರಯತ್ನ ಮಾಡಿ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಪುಬ್ಬ ನಕ್ಷತ್ರದವರಿಗೂ ಸಹ 24-30 ಅನುಕೂಲಕರವಾದಂಥ ದಿನಗಳಾಗಿರುತ್ತೆ. ಉತ್ತರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಮೊದಲ 13 ದಿನಗಳು ಅತ್ಯುತ್ತಮವಾಗಿದ್ದು ನಂತರದ 6 ದಿನಗಳು ಸಹ ಅನುಕೂಲಕರವಾಗಿರುತ್ತೆ. ಇನ್ನು ಗುರು 9ರಲ್ಲಿ ಸಂಚಾರ ಮಾಡ್ತಾ ಇದೆ, ಗುರುಬಲ ಇದೆ. ಏಪ್ರಿಲ್ ತಿಂಗಳ 30ನೇ ತಾರೀಕಿನವರೆಗೂ ಗುರುಬಲ ಇರುತ್ತೆ. ಈ ಗುರುಬಲ ಇರೋದರಿಂದ ಸಂತಾನ ಲಾಭ, ವಿವಾಹ ಲಾಭ, ಹಾಗೆ ವ್ಯಾಪಾರ ಉದ್ಯೋಗಗಳಲ್ಲಿ ಹೆಚ್ಚಿನ ಹಣಕಾಸು ಒದಗಿ ಬರುವಂಥ ಸಂದರ್ಭಗಳು ಸಹ ಅನುಕೂಲಕರವಾಗಿದೆ. ಅದರಲ್ಲೂ ಮುಖ್ಯವಾಗಿ ಯಾರೆಲ್ಲ ಮಕರ ನಕ್ಷತ್ರದಲ್ಲಿ ಜನಿಸಿದರೆ ಮೊದಲ 15 ದಿನಗಳು ಉತ್ತಮವಾಗಿರುತ್ತೆ. ಹಾಗೆ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ನಂತರದ 15 ದಿನಗಳು ಅಂದರೆ 16-30 ಅನುಕೂಲಕರವಾಗಿರುತ್ತೆ. ಹಾಗೆ ಯಾರೆಲ್ಲ ಉತ್ತರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಪ್ರಥಮ 15 ದಿನಗಳು ಅಂದರೆ ಈ ರಾಶಿ ಒಂದೇ ಆದರೂ ಈ ನಕ್ಷತ್ರಗಳು ಬೇರೆ ಬೇರೆ ಆಗಿರೋದ್ರಿಂದ ಈ ನಕ್ಷತ್ರದವರು ನಾನು ಹೇಳಿದಂತಹ ದಿನಾಂಕಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಈ ಒಂದು ಗೋಚಾರ ಫಲದ ಜೊತೆ ನಿಮ್ಮ ನಿಮ್ಮ ಜಾತಕದಲ್ಲಿ ಬರತಕ್ಕಂಥ ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಹಾಗೂ ನಿಮ್ಮ ಜಾತಕದ ಗ್ರಹಸ್ಥಿತಿಗಳು ಏನಿದೆ ಅದನ್ನು ನಾವು ನೋಡಿಕೊಂಡ್ರೆ ಇನ್ನೂ ನಿಖರವಾದಂತಹ ಒಂದು ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಷ್ಟಮ ರಾಹು ನಡೀತಾ ಇದೆ ನಿಮಗೆ. ಸಾಮಾನ್ಯವಾಗಿ ಅಷ್ಟಮದಲ್ಲಿ ಯಾವುದೇ ಗ್ರಹಗಳಿದ್ದರೂ ಶುಭ ಫಲ ಸಿಗೋದಿಲ್ಲ. ರಾಹು 8ರಲ್ಲಿರೋದ್ರಿಂದ ಸ್ವಲ್ಪ ಸ್ವರ್ಪ ಸ್ವಪ್ನಗಳು ಅಂತ ಹೇಳ್ತೀವಿ, ಅಂದರೆ ನೀವು ಕನಸಿನಲ್ಲಿ ಹಾವು ಬರುತ್ತೆ ಅಂತ ಹೇಳ್ತೀರಲ್ಲ, ಆ ಥರದ್ದೇನಾದರೂ ನಿಮಗೆ ಅನಾನುಕೂಲಗಳ ಸಂದರ್ಭ ಬರಬಹುದು. ಅದರಲ್ಲೂ ಸಹ ಪುಬ್ಬ ನಕ್ಷತ್ರದವರಿಗೆ ಅಷ್ಟೊಂದು ಅನಾನುಕೂಲ ಕಾಡೋದಿಲ್ಲ. ಆದರೆ ಮಕ ಮತ್ತು ಉತ್ತರ ನಕ್ಷತ್ರದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 2ರಲ್ಲಿ ಕೇತು ಧನ ನಷ್ಟ ಅಂತ ಹೇಳ್ತೀವಿ, ಯಾಕಂದರೆ ದ್ವಿತೀಯದಲ್ಲಿ ಸಂಚಾರ ಮಾಡಬೇಕಾದ್ರೆ ಕುಟುಂಬ ವ್ಯವಹಾರಗಳು ಧನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೂ ಸಹ ಇಲ್ಲೂ ನೀವು ಕೇತು ಸಂಚಾರದಲ್ಲಿ ಪುಬ್ಬ ನಕ್ಷತ್ರದವರಿಗೆ ಅನುಕೂಲ ಇದೆ, ತೊಂದರೆ ಏನು ಅಷ್ಟೊಂದು ಕಾಣ್ತಾ ಇಲ್ಲ. ಇದು ಏನು ಸಿಂಹರಾಶಿಯವರಿಗೆ ಈ ಒಂದು ಮಾಸದ ಗೋಚಾರ ಫಲ. ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಮಕ್ಕಳ ವಿದ್ಯಾಭ್ಯಾಸದ ಕಡೆ ನಾವು ಗಮನ ಹರಿಸೋದಾದರೆ ಬುಧಗ್ರಹವು ಉತ್ತಮವಾಗಿರೋದ್ರಿಂದ ಯಾರೆಲ್ಲ ಪುಬ್ಬ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲಕರವಾಗಿದೆ. ಆದರೆ ಉಳಿದ 2 ನಕ್ಷತ್ರಗಳಲ್ಲಿ ಏನು ಜನಿಸಿದರೆ ಅಂದರೆ ಮಕರ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರದಲ್ಲಿ ಜನಿಸಿರುವಂಥ ವಿದ್ಯಾರ್ಥಿಗಳು ಬುಧನ ಒಂದು ಪ್ರೀತ್ಯರ್ಥವಾಗಿ ಒಂದು ವಿಷ್ಣುವಿನ ದೇವಾಲಯದಲ್ಲಿ ವಿಷ್ಣು ಅವತಾರ ದೇವಸ್ಥಾನಗಳು ಅಂತ ಹೇಳ್ತೇವೆ, ರಾಮ ಕೃಷ್ಣ ಯಾರು ಬೇಕಾದರೂ ಆಗ್ಬೋದು ದಶಾವತಾರಗಳಲ್ಲಿ, ಆ ದೇವಾಲಯದಲ್ಲಿ ಒಂದು ಅಲಂಕಾರ ಪೂಜೆಯನ್ನು ಒಂದು ಬುಧವಾರ ಮಾಡಿಸ್ಕೊಳ್ಳಿ. ವಿದ್ಯಾಭ್ಯಾಸದ ಪ್ರಗತಿಗೆ ಅನುಕೂಲ ಆಗುತ್ತೆ. ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಶುಕ್ರಗ್ರಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ, ಅನುಕೂಲಗಳೇ ಪ್ರಾಪ್ತಿಯಾಗುತ್ತೆ. ಆದರೆ ಗುರುಬಲ 30ಕ್ಕೆ ಮುಗಿದೋಗ್ಬಿಡುತ್ತೆ ಸಿಂಹರಾಶಿಯವರಿಗೆ. ಆದರೆ ಗುರುಬಲ ಇಲ್ಲದೇ ಇದ್ದಾಗ ಮದುವೆ ಆಗಬಾರ್ದು ಅಂತ ಏನೂ ಇಲ್ಲ. ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದಾಗ ಮದುವೆಗೂ ಸಹ ಶುಭದಾಯಕವಾಗಿರುತ್ತೆ. ಆದ್ದರಿಂದ ವಿವಾಹ ಪ್ರಯತ್ನ ಮಾಡಿ ಹೆಚ್ಚಿನ ಅನುಕೂಲಗಳು ಸಿಗುತ್ತೆ. ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಉದ್ಯೋಗ ವ್ಯವಹಾರಗಳಿಗೆ ಬಂದರೆ ನಾವು ಶನಿಗ್ರಹದ ಕಡೆ ಗಮನ ಹರಿಸ್ಬೇಕಾಗತ್ತೆ. ಅಂದರೆ ಮಾರ್ಗದಲ್ಲಿ ಅಡ್ಡಾಡುವಾಗ ಹೆಚ್ಚಿನ ಅನಾನುಕೂಲಗಳು ಅಂತ ಹೇಳ್ತೀವಿ. ಅಂದರೆ ಕೆಲಸದ ನಿಮಿತ್ತವಾಗಿ ನಿಮ್ಮ ಪ್ರಯಾಣಗಳಲ್ಲಿ ತೊಂದರೆಗಳು ಉಂಟಾಗ್ಬೋದು, ಎಚ್ಚರಿಕೆಯಿಂದ ಇರಿ. ಹಾಗೆ ಉದ್ಯೋಗಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಏನಾದರೂ ಇಚ್ಛೆ ಇದ್ದರೆ 30ರ ಒಳಗಡೆ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಗುರುಬಲವನ್ನು ಕಳೆದುಕೊಂಡ್ಬಿಡ್ತೀರಾ. ಆದ್ದರಿಂದ ಶನಿವೆಯ ಒಂದು ಪ್ರೀತ್ಯರ್ಥವಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ, ಒಂದು ಶನಿವಾರ ಅನುಕೂಲತೆಗಳು ಪ್ರಾಪ್ತಿಯಾಗುತ್ತೆ. ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ? ನೋಡಿ, ಕೋರ್ಟು ವ್ಯವಹಾರಗಳಿಗೆ ನಾವು ನೋಡಿದಾಗ ರವಿ ಮತ್ತು ಕುಜಗ್ರಹಗಳು ಇವರಿಗೆ ಈ ಒಂದು ತಿಂಗಳಲ್ಲಿ ಅಷ್ಟೊಂದು ಅನುಕೂಲಕರವಾಗಿ ಕಾಣ್ತಾ ಇಲ್ಲ. ಆದ್ದರಿಂದ
ಅಲ್ಲಿ ಹೆಚ್ಚಿನ ಒಂದು ಉತ್ತಮವಾದಂಥ ಫಲಿತಗಳನ್ನು ಪಡೆದುಕೊಳ್ಬೇಕಾದ್ರೆ ಸುಬ್ರಹ್ಮಣ್ಯರಿಗೆ ಒಂದು ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಮಾಡಿಸೋದ್ರಿಂದ ನಿಮ್ಮ ಕೋರ್ಟು ವ್ಯವಹಾರಗಳಲ್ಲಿ ಉತ್ತಮ ಅನುಕೂಲಗಳು ಕಂಡುಬರುತ್ತೆ. ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು. ಯಾರೆಲ್ಲ ಸಿಂಹರಾಶಿಯಲ್ಲಿ ಜನಿಸಿದರೆ ಮಕ ಪುಬ್ಬ ಉತ್ತರ ನಕ್ಷತ್ರದವರು ಅಂತ ಹೇಳ್ತೀವಿ. ಯಾರೆಲ್ಲ ಮಕ ನಕ್ಷತ್ರದವರಿಗೆ 4 ಮತ್ತು 19 ಶುಭದಾಯಕವಾಗಿದ್ದರೆ ಪುಬ್ಬ ನಕ್ಷತ್ರದವರಿಗೆ 5, 11, 15, 18 ಮತ್ತು 25 ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಹಾಗೆ ಉತ್ತರ 1ನೇ ಪಾದದವರಿಗೆ 4, 18 ಮತ್ತು 19 ದಿನಾಂಕಗಳು ಶುಭದಾಯಕವಾಗಿರ್ತವೆ. ಅಂದರೆ ಈ ದಿನಾಂಕಗಳಲ್ಲಿ ನಿಮಗೆ ತಾರಾಬಲ ಚಂದ್ರಬಲ ಎರಡೂ ಕೂಡಿ ಬರುತ್ತೆ, ಅನುಕೂಲ ಆಗುತ್ತೆ. ಹಾಗೆ ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಸಿಂಹರಾಶಿಯವರು ಈ ತಿಂಗಳ 7 ಮತ್ತು 8 ದಿನಾಂಕಗಳನ್ನು ವರ್ಜ್ಯ ಮಾಡೋದು ಒಳ್ಳೆಯದು. ಅಂದರೆ ಆ ದಿನಗಳನ್ನು ಬಿಟ್ಟು ಉಳಿದ ದಿನಗಳು ನಿಮಗೆ ಅನುಕೂಲ ತಂದುಕೊಡುತ್ತೆ. ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ? ನೋಡಿ, ಸಿಂಹರಾಶಿಯವರಿಗೆ ರವಿ, ಕುಜ, ಶನಿ, ರಾಹು, ಕೇತು ಈ ಗ್ರಹಗಳು ಸಾಮಾನ್ಯವಾಗಿ ಅಷ್ಟೊಂದು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಲ್ಲ. ಆದ್ದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ನವಗ್ರಹ ದೇವಸ್ಥಾನದಲ್ಲಿ ಒಂದು ಭಾನುವಾರ ಮಾಡಿಸ್ಕೊಳ್ಳೋದು ಸಕಲ ಗ್ರಹ ತೃಪ್ತಿಯರ್ಥವಾಗಿ ನಿಮಗೆ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯನ ಮಂತ್ರವನ್ನು ಜಪ ಮಾಡುವಂಥದ್ದು, ಓಂ ಸೂರ್ಯಾಯ ನಮಃ, ಜೊತೆಗೆ ಸೂರ್ಯ ನಮಸ್ಕಾರ. ಪ್ರತಿ ದಿವಸ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡಿ ಹೆಚ್ಚಿನ ಒಂದು ಉತ್ತಮ ಫಲಿತಾಂಶವನ್ನು ಪಡಿಬೋದು. ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ? ನೋಡಿ, ಸಿಂಹರಾಶಿಯವರಿಗೆ ಈ ಗುರುಬಲ ಇರೋದ್ರಿಂದ 70-75% ಶುಭದಾಯಕವಾಗಿದೆ, ಅನುಕೂಲಕರವಾದಂತಹ ಮಾಸ. ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ. ನೋಡಿ, ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ. 9 ಏಪ್ರಿಲ್ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ. 8 ಏಪ್ರಿಲ್ ಯುಗಾದಿ ಅಮಾವಾಸ್ಯೆ ಇರುತ್ತೆ. 9ನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ. ಹಾಗೆ 17ನೇ ತಾರೀಕು ಶ್ರೀರಾಮನವಮಿ ಇದೆ. 14ರಂದು ಸೌರಮಾನ ಯುಗಾದಿ ಅಂತೇಳಿ, ಅಂದರೆ ನಾವು ಚಾಂದ್ರಮಾನ ಯುಗಾದಿ 9ನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ 14ನೇ ತಾರೀಕು ಪ್ರಾರಂಭ ಆಗುತ್ತೆ. ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ. ಹಾಗೆ ಮಹಾವೀರ ಜಯಂತಿ 21ನೇ ತಾರೀಕಿದ್ದು 23ರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ 23ನೇ ತಾರೀಕು. ಹಾಗೆ 27ನೇ ತಾರೀಕು ಸಂಕಷ್ಟಹರ ಚೌತಿ ಇದೆ. ಇದು ಈ ತಿಂಗಳ ವಿಶೇಷ. ನಮಸ್ಕಾರ ಸರ್. ನಮಸ್ಕಾರ.